ವಿರಾಮದ ನಂತರ ಸ್ವಾಗತ. ಸನ್ಯಾಸತ್ವವನ್ನು ಕೊಲ್ಲಾಪುರ ಸಿದ್ದೇಶ್ವರ ಭಟ್ಟರಿಗೂ, ಅನಂತಪುರದ ಅನಂತ ಭಟ್ಟರಿಗೂ ನೀಡಿದಂತಹ ಸ್ವಯಂ ಪ್ರಕಾಶ ಗುರುಗಳು ಮಾರ್ತಾಂಡ ದೀಕ್ಷಿತರನ್ನು ಹತ್ತಿರಕ್ಕೆ ಕರೆದು, ನೋಡಪ್ಪ ಮಾರ್ತಾಂಡ ಭಟ್ಟ, ನಿನಗೆ ನಾನು ಸನ್ಯಾಸವನ್ನು ಕೊಡೋದಿಲ್ಲ, ಯಾಕಂದ್ರೆ ನೀ ಇಂಥ ಯೋಗವನ್ನು ಪಡೆದಿಯಲ್ಲ, ನಿನ್ನ ಮಗನಾಗಿಯೇ ಪರಬ್ರಹ್ಮ ಸ್ವರೂಪಿಯಾದಂತಹ ಭಗವಂತ ಅವತಾರ ಆಗೋದದ, ಅದಕ್ಕೆ ನೀನು ನನಗೆ ವಚನವನ್ನು ಕೊಡಬೇಕು. ನೀನು ಕೊನೆಯವರೆಗೂ ಗೃಹಸ್ಥಶ್ರಮಿಯಾಗಿ ಧರ್ಮ ಪಾಲನೆಯನ್ನು ಮಾಡ್ತಾ ನಿನ್ನ ಸಾತ್ವಿಕವಾದಂಥ ಜೀವನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಮಾರ್ತಾಂಡ ಭಟ್ಟರಿಗೆ ಸ್ವಯಂ ಪ್ರಕಾಶ ಗುರುಗಳು ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಆ ಆಜ್ಞೆಯನ್ನು ಸ್ವೀಕರಿಸಿದಂತಹ ಮಾರ್ತಾಂಡ ಭಟ್ಟರು ಪುನಃ ಗೋಟೆ ಗ್ರಾಮಕ್ಕೆ ಬರ್ತಾರೆ. ಮಾರ್ತಾಂಡ ಭಟ್ಟರಿಗೆ ಅವಾಗ 25-26 ವರ್ಷ ವಯಸ್ಸಾಗಿರ್ತದೆ. ಅತ್ಯಂತ ಆನಂದ ಭರಿತರಾದಂತಹ ಆ ಮಾರ್ತಾಂಡ ಭಟ್ಟರು ಆ ಗ್ರಾಮದೊಳಗೆ ಅತ್ಯಂತ ಭವ್ಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರಿಗೂ ಆನಂದವೇ ಆನಂದ. ಮಾರ್ತಾಂಡ ಭಟ್ಟರು ಮಹಾಜ್ಞಾನಿಗಳಾಗಿ ಪುನಃ ಅವರು ಗೋಟೆ ಗ್ರಾಮಕ್ಕೆ ಬಂದಾರ. ಧರ್ಮ ಸ್ಥಾಪನೆಗಾಗಿ ಪಾಠಶಾಲೆಯನ್ನು ಪ್ರಾರಂಭ ಮಾಡಬೇಕು. ಮೊದಲು ಅವರ ಸಹೋದರರಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾದಾನ ಮಾಡ್ತಾ ಮಾಡ್ತಾ ಮುಂದೆ ಮಾರ್ತಾಂಡ ಭಟ್ಟರು ಮುನವಳ್ಳಿ ಗ್ರಾಮಕ್ಕೆ ಬಂದು ಅಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ತೆಗೆದು ಅಲ್ಲಿ ಒಬ್ಬ ಸಹೋದರನನ್ನು ಅಲ್ಲಿ ಗುರುವನ್ನಾಗಿ ನೇಮಕ ಮಾಡಿ ಅಲ್ಲಿ ಸೋಮಯಾಗವನ್ನು ಮಾಡ್ತಾ ಇದ್ದಾರೆ. ಸೋಮಯಾಗವನ್ನು ಮಾಡಿದಂಥ ಮಾರ್ತಾಂಡ ಭಟ್ಟರು ಅಂದಿನಿಂದ ಮಾರ್ತಾಂಡ ದೀಕ್ಷಿತರಾದರು. ಅಲ್ಲಿಂದ ತಡಕೋಡ ಗ್ರಾಮದ ಸಮಸ್ತ ಪರಿವಾರದವರು, ಸಮಸ್ತ ನಾಗರಿಕರು ಮಾರ್ತಾಂಡ ಭಟ್ಟರ ಹತ್ರ ಬಂದು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮೂರೊಳಗೂ ತಾವು ಬರಬೇಕು, ನಮ್ಮಲ್ಲಿಯೂ ಪಾಠಶಾಲೆಯನ್ನು ಪ್ರಾರಂಭ ಮಾಡಬೇಕಂದಾಗ ಮಾರ್ತಾಂಡ ಭಟ್ಟರು ತಡಕೋಡ ಗ್ರಾಮಕ್ಕೆ ಬಂದು ಅಲ್ಲಿಯೊಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಒಬ್ಬ ಸಹೋದರನನ್ನು ಅಲ್ಲಿ ಗುರುಗಳನ್ನಾಗಿ ನೇಮಕ ಮಾಡ್ತಾರೆ. ಈ ಪ್ರಸಂಗದೊಳಗೆ ಹಿನ್ನೆಲೆ ಏನಾಗ್ತದಂದ್ರೆ, ಏನು ಅವರು ವಚನ ಕೊಟ್ಟಿರ್ತಾರೆ ಗುರುಗಳಿಗೆ, ಸದಾಕಾಲ ನಾ ಗೃಹಸ್ಥಾಶ್ರಮಿಯಾಗೇ ನಾ ಜೀವನವನ್ನು ನಡೆಸ್ತೇನೆ ಅಂತ ಹೇಳಿದಂತಹ ಮಾರ್ತಾಂಡ ದೀಕ್ಷಿತರಿಗೆ ಮುನ್ನೊಳ್ಳಿ ಗ್ರಾಮದೊಳಗೆ ಅವರ ಮೊದಲನೇ ಹೆಂಡತಿ ಮರಣವನ್ನು ಹೊಂದಿದಾದಮೇಲೆ ತಡ್ಕೊಡಕ್ಕೆ ಬಂದಂತಹ ಮಾರ್ತಾಂಡ ಭಟ್ಟರು ಅಲ್ಲಿ ಎರಡನೇ ವಿವಾಹವನ್ನು ಮಾಡ್ಕೋತಾ ಇದ್ದಾರೆ. ಗೃಹಸ್ಥಾಶ್ರಮಿಯಾಗಿ ಜೀವನವನ್ನು ನಡೆಸ್ತಾ ಇರುವಾಗ ತಡಕೋಡಕ್ಕೆ ಗ್ರಾಮಕ್ಕೆ ಬಂದು ಅಲ್ಲ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ವಿದ್ಯಾದಾನವನ್ನು ಪ್ರಾರಂಭ ಮಾಡುವಾಗ ಎರಡನೇ ವಿವಾಹವನ್ನು ಮಾಡಿಕೊಂಡು ಗೃಹಸ್ಥಾಶ್ರಮಿಯಾಗಿ ಸಾತ್ವಿಕವಾದವನ್ನು ಜೀವನವನ್ನು ಮಾಡ್ತಾ ಇಡೀ ಪ್ರಾಂತದೊಳಗೆ ಮಾರ್ತಾಂಡ ಭಟ್ಟರು ಹೆಸರುವಾಸಿಯಾಗ್ಯಾರ. ಅವರ ಬ್ರಹ್ಮಜ್ಞಾನವ ಇಡೀ ಪ್ರಸಾರ ಅಂತಕ್ಕಂಥದ್ದಾಗ್ಯದ. ಸಹಸ್ರಾವಧಿ ಜನ, ನೂರಾರು ಜನರಿಗೆ ಅವರು ಧರ್ಮ ರಕ್ಷಣೆಗಾಗಿ ದೊಡ್ಡ ಬಹುದೊಡ್ಡ ಆಸರೆಯಾಗಿ ಅಲ್ಲಿ ಜೀವನ ಮಾಡುವಾಗ ಎರಡನೇ ಧರ್ಮಪತ್ನಿಯು ಅಲ್ಲಿ ಮರಣವನ್ನು ಹೊಂದಿದಾದಮೇಲೆ ಏನು ನಮ್ಮ ಚಿದಂಬರ ಮಹಾಸ್ವಾಮಿಗಳ ಜನ್ಮಸ್ಥಾನವಂತಹ ಮುರುಗೋಡ ಗ್ರಾಮಕ್ಕೆ ಅಲ್ಲಿ ಜನ, ಸಮಸ್ತ ಜನ ಅಲ್ಲಿ ಅವರನ್ನು ಅಪೇಕ್ಷೆ ಮಾಡಿ ಮುರುಗೋಡ ಗ್ರಾಮಕ್ಕೆ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ನಾಗರಿಕರು ಮಾರ್ತಾಂಡ ಭಟ್ಟರಿಗೆ ನಮ್ಮಲ್ಲಿ ತಾವು ಬರಬೇಕು, ಧರ್ಮ ರಕ್ಷಣೆಗೋಸ್ಕರ ನಮ್ಮಲ್ಲಿ ತಾವು ವಾಸ ಆಗಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಮಾರ್ತಾಂಡ ಭಟ್ಟರು ಮುರುಗೋಡ ಗ್ರಾಮಕ್ಕೆ ಬಂದು ವಾಸ ಆಗಿರ್ತಾರೆ. ಅವಾಗ ಎರಡನೇ ಪತ್ನಿ ಅವರಲ್ಲಿ ಮರಣವನ್ನು ಹೊಂದಿದಾಗ ಈಗ 40 ವರ್ಷ ಮೀರಿದಂತಹ ನನಗೆ ಇನ್ಯಾರನ್ನ ಕನ್ಯಾ ಕೊಡ್ತಾರ, ಆದರೆ ನಾ ಗುರುಗಳಿಗೆ ವಚನ ಕೊಟ್ಟೇನಿ, ಸದಾಕಾಲ ನಾನು ಗೃಹಸ್ಥಾಶ್ರಮಿಯಾಗೇ ಜೀವನವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಏನು ವಚನ ಕೊಟ್ಟಾರ, ಆ ವಚನ ಅವರು ಸದಾಕಾಲ ಅವರ ಮನದೊಳಗಿದ್ದಾಗ ಬೆಡಸೂರಿನ ಜಕ್ಕನಗೌಡರ ಮಗಳಾದಂತಹ ಲಕ್ಷ್ಮೀ ಮಾತೆಯೊಂದಿಗೆ ವಿವಾಹ ಅಂತಕ್ಕಂಥದ್ದು ಆಗ್ಲಿಕ್ಕದ. ಆ ಲಕ್ಷ್ಮೀಬಾಯಿ ಅತ್ಯಂತ ಸಾತ್ವಿಕಳು, ಅತ್ಯಂತಹ ಧರ್ಮನಿಷ್ಠಳಾಗಿರ್ತಕ್ಕಂತಹ ಲಕ್ಷ್ಮೀಬಾಯಿ ಮಾರ್ತಾಂಡ ದೀಕ್ಷಿತರು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಆ ಸಾತ್ವಿಕವಾದ ಜೀವನವನ್ನು ಆ ಮುರುಗೋಡ ಗ್ರಾಮದೊಳಗೆ ನಡೆಸ್ತಾ ಇದ್ದಾರೆ. ಎಷ್ಟೋ ತಿಂಗಳುಗಳು ವರ್ಷಗಳು ಗತಿಸಿದರೂ ಕೂಡ ಸಂತಾನ ಆಗದೇ ಇದ್ದ ಸಂದರ್ಭದೊಳಗೆ ಮಾರ್ತಾಂಡ ದೀಕ್ಷಿತರು ನಿರ್ಣಯವನ್ನು ತಗೊಂಡಾರ. ಸೊಗಲಕ್ಕೆ ಹೋಗಿ ಪರಶಿವನನ್ನು ಕುರಿತು ತಪಸ್ಸು ಮಾಡಬೇಕು, ಶ್ರೇಷ್ಠವಾದಂತಹ ವರಪುತ್ರನನ್ನು ಪಡಿಬೇಕು ಅಂತ ತಿಳ್ಕೊಂಡು ಎಲ್ಲ ಮಾರ್ತಾಂಡ ದೀಕ್ಷಿತರು ನಿರ್ಣಯವನ್ನು ತಗೊಂಡಾರ. ಯಾಕಂತಂದ್ರೆ ಎಲ್ಲ ನೂರಾರು ಜನ ಬಂದು ದಿನೇ ದಿನೇ ಬಂದು ಮಾರ್ತಾಂಡ ದೀಕ್ಷಿತರಿಗೆ ವಿನಂತಿ ಮಾಡ್ಕೋತಾ ಇದ್ದಾರೆ. ಇಂತಹ ದುಷ್ಕಾಲವಾದಂತಹ ಪರಿಸ್ಥಿತಿ ಒಳಗೆ ಎಲ್ಲಿದ್ದಾನೆ ನಿಮ್ಮ ದೇವರು? ಯಾಕಂದ್ರೆ ಅನೇಕ ಜನ ಎಲ್ಲಿ ಹೊರಗೆ ಹೋಗ್ತಾರೆ, ನಿರ್ಬಡಿಯಿಂದ ಹೊರಗೆ ಬರೋ ಪರಿಸ್ಥಿತಿ ಇಲ್ಲ. ಎಲ್ಲಿ ಬೇಕಲ್ಲಿ ಧರ್ಮ ಹಾನಿ ಅಂತಕ್ಕಂಥದ್ದಾಗ್ಲಿಕ್ಕತ್ತದ, ಎಲ್ಲ ಕಡೆ ಸಂಸ್ಕೃತಿ ನಾಶವಂತಹ ಸಂದರ್ಭದೊಳಗೆ ವಿಚಾರ ಮಾಡ್ಲಿಕ್ಕತ್ತಾರ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಯುಗೆ ಎಂಬ ತಮ್ಮ ಮಾತು ಏನಾಯಿತು ಅಂಥೇಳಿ ಭಗವಂತನ ಕುರಿತು ಮನದೊಳಗನೆ ಮಾರ್ತಾಂಡ ಭಟ್ಟರು, ಮಾರ್ತಾಂಡ ದೀಕ್ಷಿತರು ಪ್ರಶ್ನಿಸ್ತಾ ಇದ್ದಾರೆ. ಇಂಥ ಸಂದರ್ಭದೊಳಗೆ ಆ ಲಕ್ಷ್ಮೀ ಮಾತೆಯನ್ನು ಕರೆದುಕೊಂಡು ಸುಗಲ ಗ್ರಾಮಕ್ಕೆ ಹೋಗ್ಯಾರ. ಅಲ್ಲಿ ಪ್ರತ್ಯಕ್ಷ ಪಾರ್ವತಿ ಪರಮೇಶ್ವರು ವಿವಾಹ ಆಗಿರ್ತಕ್ಕಂತಹ ಪುಣ್ಯಭೂಮಿ ಆ ಸೊಗಲದೊಳಗೆ ಅವರು ಗಾಯತ್ರಿ ಪುನಶ್ಚರಣೆಯನ್ನು ಮಾಡ್ತಾ ಇದ್ದಾರೆ.
ಗಾಯತ್ರಿ ಪುನಶ್ಚರಣೆ ಮಾಡಿದ 6 ತಿಂಗಳಾದ ನಂತರ ಅವರು ಕುಲಗುರು ಆಗಿರ್ತಕ್ಕಂತಹ ದೇವರ ಹೆಪ್ಪಿಗೆ ಮಲ್ಲಯ್ಯನ ಕಡೆ ಬಂದು ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ದಿವ್ಯವಾದ ಘೋರವಾದ ತಪಶ್ಚರ್ಯವನ್ನು ಆ ಮಾರ್ತಾಂಡ ದೀಕ್ಷಿತರು ಆ ದೇವರ ಹೆಪ್ಪರಿಗೆಯೊಳಗೆ ಅನುಷ್ಠಾನ ಮಾಡಿದಾಗ ಮಲ್ಲಾರಿ ಅವರಿಗೆ ದೃಷ್ಟಾಂತದೊಳಗೆ ಆಜ್ಞೆ ಮಾಡ್ತಾ ಇದ್ದಾನೆ. ನೀನು ದಕ್ಷಿಣದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂತಹ ಆಕಾಶ ಚಿದಂಬರ ಗ್ರಾಮಕ್ಕೆ ಹೋಗಿ ಅಲ್ಲಿ ಮಹಾನ್ ಋಷಿಗಳ ಪುಣ್ಯಭೂಮಿಯಾಗಿರ್ತಕ್ಕಂತಹ ಮಹಾನ್ ಋಷಿಗಳ ತಪಸ್ಸಿನ ಕ್ಷೇತ್ರ ಆಗಿರ್ತಕ್ಕಂತಹ ಆಕಾಶ ಚಿದಂಬರಕ್ಕೆ ಹೋಗಿ ನೀನು ತಪಶ್ಚರ್ಯವನ್ನು ಮಾಡು. ಅಲ್ಲಿ ಪರಶಿವನನ್ನು ಕೃಪೆಯನ್ನು ಪಡ್ಕೊ. ಪರಶಿವನನ್ನು ನೀನು ಅಲ್ಲಿ ಒಲಿಸ್ಕೊಂಡು ತಿಳ್ಕೊಂಡು ಆ ದೇವರ ಹೆಪ್ಪರಿಗೆ ಮಲ್ಲಯ್ಯ ದೃಷ್ಟಾಂತದೊಳಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಆವಾಗ ಯೋಚನೆ ಮಾಡ್ತಕ್ಕಂತಹ ಮಾರ್ತಾಂಡ ದೀಕ್ಷಿತರು ಚಿಕ್ಕ ವಯಸ್ಸಿನಳಾಗಿರ್ತಕ್ಕಂಥ ಧರ್ಮಪತ್ನಿ ಇವಳನ್ನು ಕರ್ಕೊಂಡು ಅಂಥ ಘೋರಾರಣ್ಯದೊಳಗೆ ಹೇಗೆ ಹೋಗೋದು, ಅಂತಹ ಭಾಷೆ ಗುರ್ತ ಇರಲಾರ್ದಂತಹ ಪ್ರದೇಶದೊಳಗೆ ಹೇಗೆ ಜೀವನ ಮಾಡೋದು ಅಂತ ತಿಳ್ಕೊಂಡು ಲಕ್ಷ್ಮೀಬಾಯಿ ಹೇಳ್ತಾ ಇದ್ದಾರೆ. ಬಹಳ ದಿವಸ ಆತು ನೀನು ತವರ ಮನೆಗೆ ಹೋಗಿಲ್ಲ, ಅದಕ್ಕೆ ತವರ ಮನೆಗೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಆ ಲಕ್ಷ್ಮೀಬಾಯಿಯನ್ನು ಕರ್ಕೊಂಡು ಆ ಬೆಡ್ಸೂರು ಗ್ರಾಮಕ್ಕೆ ಬಂದಾರ. ಅತ್ಯಂತ ಆನಂದ ಆಗ್ಯದ. ಮಾರ್ತಾಂಡ ಭಟ್ಟರ ಒಂದು ಏನು ಖ್ಯಾತಿ ಅದ ಅದು ಅತ್ಯಂತ ಆನಂದ ಆಗ್ಯದ. ಎಲ್ಲ ಬೆಡ್ಸೂರು ಗ್ರಾಮಸ್ಥರಿಗೆ ಅತ್ಯಂತ ಭವ್ಯವಾದ ಸ್ವಾಗತವನ್ನು ಆ ದಂಪತಿಗಳಿಗೆ ಕೊಟ್ಟಾರ. ಮುಂದೆ ಮಾರ್ತಾಂಡ ದೀಕ್ಷಿತರು ಅಲ್ಲಿ ಬೆಡ್ಸೂರಿನೊಳಗೆ 2-3 ದಿನ ಕಾಲವನ್ನು ಕಳೆದಾದ ಮೇಲೆ ಅವರು ನಸುಕಿನ 3 ಗಂಟೆಗೆ ಬ್ರಾಹ್ಮೀ ಮುಹೂರ್ತದೊಳಗೆದ್ದು ನಿರ್ಣಯ ತಗೊಂಡಾರ. ಲಕ್ಷ್ಮೀ ಮಾತೆಯನ್ನು ಇಲ್ಲೇ ಬಿಟ್ಟು ನಾನೊಬ್ಬನೇ ಏಕಾಂಗಿಯಾಗಿ ಆಕಾಶ ಚಿದಂಬರಕ್ಕೆ ಹೋಗಿ ತಪಶ್ಚರ್ಯವನ್ನು ಮಾಡಬೇಕಂತ ನಿರ್ಣಯ ತಗೊಂಡು ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ನಾನು ಧರ್ಮಪತ್ನಿಯನ್ನು ಇಲ್ಲೇ ಬಿಟ್ಟು ಹೊರಡ್ತಾ ಇದ್ದೀನಿ, ಇವಳ ಸಂಪೂರ್ಣ ರಕ್ಷಣೆ ಭಾರ ನಿನ್ನದಾಗಿರಲಿ ಭಗವಂತ ಅಂತ ಪ್ರಾರ್ಥನೆ ಮಾಡಿ ಏಕಾಂಗಿಯಾಗಿ ನಸಿಕಿನೊಳಗೆ ಆ ಮಾವನ ಮನೆಯಿಂದ ಹೊರಗೆ ಬಂದು ಊರನ್ನು ದಾಡ್ತಾ ನಸಿಕಿನೊಳಗಿದ್ದಾಗ ಮಾರ್ತಾಂಡ ಭಟ್ಟರು ಏಕಾಂಗಿಯಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಚಲಿಸುವಾಗ ಹಿಂದೆ ಯಾರೋ ನಡೆದು ಬಂದ ಹಾಗೆ ಮಾರ್ತಾಂಡ ದೀಕ್ಷಿತರಿಗೆ ಅನ್ನಿಸ್ತಾ ಇದೆ. ಯಾರು ನಡೆದು ಬಂದಾರಂತ ತಿರುಗಿ ನೋಡಿದಾಗ ಲಕ್ಷ್ಮೀ ಮಾತೆ ಅವಳು ಕೂಡ ಹಿಂದೆ ಧಾವಿಸಿ ಬರ್ತಾ ಇದ್ದಾಳೆ. ಇಷ್ಟು ಆನಂದ ಭರಿತ ಅಂತ ಆ ಮಾರ್ತಾಂಡ ದೀಕ್ಷಿತರು ಅವಳನ್ನು ಕೇಳ್ತಾ ಇದ್ದಾರೆ. ಇಂಥ ಘೋರಾರಣ್ಯದೊಳಗೆ ನೀನು ಯಾಕೆ ನನ್ನ ಅನುಕರಣೆ ಮಾಡ್ತಾ ಬರ್ತಾ ಇದ್ದಿ? ಲಕ್ಷ್ಮೀ ಮಾತೆ ಅಂತಾರ, ಪ್ರತಿ ಕ್ಷಣವೂ ಕೂಡ ನಿಮ್ಮ ಸೇವೆಯೊಳಗೆ ನನ್ನ ಜೀವನ ಮಾಡಬೇಕಂತೇಳಿ ನಾನು ನಿರ್ಣಯ ತಗೊಂಡೀನಿ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಾನು ನಿಮ್ಮ ಜೊತೆಗೇ ಇರ್ತೀನಿ. ಯಾಕಂದ್ರೆ ಅವಾಗ ಡೂಪ್ಲೆ ಮತ್ತು ರಾಬರ್ಟ್ ಕ್ಲೈವನ ದುಷ್ಟವಾದಂತಹ ಕಾಲ, ಎಲ್ಲ ಕಡೆ ಭಯಂಕರವಾದ ಅರಣ್ಯ ಅದ, ನಮ್ಮ ಹತ್ರ ಪರಿಸ್ಥಿತಿ ಹಿಂಗದ, ನಾವು ಹೆಂಗಾಗಿ ಹೋಗಿ ಆ ಊರು ಮುಟ್ಟಬೇಕು, ಅದಕ್ಕೋಸ್ಕರ ನೀನು ಬಿಟ್ಟು ಬಂದೆ, ನೀನೇನು ಅದ್ರ ಬಗ್ಗೆ ತಪ್ಪು ತಿಳಿಬೇಡ ಅಂತ ಹೇಳ್ಕೊಂಡು ಆ ಲಕ್ಷ್ಮೀ ಮಾತೆಯನ್ನು ಕರ್ಕೊಂಡು ಮಾರ್ತಾಂಡ ಭಟ್ಟರು ಆಕಾಶ ಚಿದಂಬರ ಕ್ಷೇತ್ರದೊಳಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಬಂದು ಆ ನಟರಾಜ ಮೂರ್ತಿ ಹತ್ರ ನಟರಾಜನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ಉತ್ತಮವಾದಂತಹ ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಬ್ಬ ಮಹಾನ್ ಸುಪುತ್ರನನ್ನು ಪ್ರಾಪ್ತಿಗೋಸ್ಕರ ತಪಶ್ಚರ್ಯ ಮಾಡುವುದಕ್ಕೋಸ್ಕರ ಈ ಗ್ರಾಮದೊಳಗೆ ಬಂದೇವಿ. ಲಕ್ಷ್ಮೀ ಮಾತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಭಗವಂತನ ಹತ್ರ, ಕೇವಲ ನನಗೆ ಸಾಮಾನ್ಯವಾದ ವ್ಯಕ್ತಿಯ ಪುತ್ರದ ಜನ್ಮ ನನಗೆ ಬೇಡಾಗ್ಯದ. ಇಡೀ ಇವತ್ತೇನು ಭರತ ಭೂಮಿಯೊಳಗೆ ಧರ್ಮ ಗ್ಲಾನಿ ಆಗ್ತಾ ಇದೆ, ಆ ಧರ್ಮವನ್ನು ಉಳಿಸ್ಕೋಸ್ಕೋಸ್ಕರ ಅನೇಕವಾದಂತಹ ಕಷ್ಟ ನಷ್ಟಗಳಲ್ಲಿ ಜನ ಇವತ್ತು ತೊಳ್ಳಾಡ್ತಾ ಇದ್ದಾರೆ. ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೇವಲ ಸ್ಮರಣೆ ಮಾಡಿದರೆ ಸಾಕು, ಅವರನ್ನು ಕಾಪಾಡುವಂತಹ ಒಬ್ಬ ಸುಪುತ್ರನ ಜನ್ಮ ಬೇಕಾಗಿದೆ ನನಗೆ ತಿಳ್ಕೊಂಡು ಲಕ್ಷ್ಮೀ ಮಾತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ತಪಸ್ಸಿಗೋಸ್ಕರ ಸುಂದರವಾದ ನಿರ್ಮಲವಾದ ಒಂದು ಪ್ರಶಾಂತವಾದ ವಾತಾವರಣವನ್ನು ಅವರಲ್ಲಿ ಸೃಷ್ಟಿ ಮಾಡಿಕೊಂಡು ಹಿಂಗೆ ಘೋರವಾದ ತಪಶ್ಚರ್ಯವನ್ನು ಅವರಿಬ್ಬರು ಪ್ರಾರಂಭ ಮಾಡ್ತಾ ಇದ್ದಾರಲ್ಲ, ತಪಸ್ಸಿಗೆ ಕೂಡುವಾಗ ಮಲಗುವಾಗ ಮಧ್ಯಭಾಗದೊಳಗೆ ಖಡ್ಗವನ್ನು ಇಟ್ಟುಕೊಂಡು, ಯಾಕಂದ್ರೆ ಇಬ್ಬರೊಳಗೂ ಯಾವುದೇ ಕ್ಷಣದೊಳಗೂ ಕಾಮವಾಸನ ಬಂದಿದ್ದ ಖರೆ, ಆದ್ರೆ ನಾವು ಶಿರಚ್ಛೇದ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅಷ್ಟು ಕಠಿಣವಾದ ನಿರ್ಧಾರದೊಂದಿಗೆ ಆ ತಪಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದಿನ ಸಂಗತಿಯನ್ನು ನಾವು ವಿರಾಮದ ನಂತರ ನೋಡೋಣ.